ಉಡುಪಿ ಜಿಲ್ಲೆಯ ಇರ್ಮಾಡಿಬೀಡು ಹಾವಂಜೆ ಇಲ್ಲಿನ ಅಬ್ಬಗದಾರ್ಗ ಶ್ರೀ ವೀರಭದ್ರ ಸಪರಿವಾರ ದೇವಸ್ಥಾನದ ಶ್ರೀ ನಾಗದೇವರ ಪುನಃ ಪ್ರತಿಷ್ಠಾಪನೆ, ಬ್ರಹ್ಮಕಲಶಾಭಿಷೇಕ, ಶ್ರೀ ವೀರಭದ್ರ ಸ್ವಾಮಿಗೆ ಬ್ರಹ್ಮಕುಂಭಾಭಿಷೇಕ, ಮಹಾ ಅನ್ನಸಂತರ್ಪಣೆ ಹಾಗೂ ಕಾಲಾವಧಿ ಕಲ್ಕುಡ ಕೋಲ ಮೇ 2ರಂದು ವಿದ್ವಾನ್ ನೆಹರ್ಗೆ ಶ್ರೀ ಜಯರಾಮ್ ತಂತ್ರಿಯವರ ಮಾರ್ಗದರ್ಶನದೊಂದಿಗೆ ಹಾಗೂ ವೇದಮೂರ್ತಿ ಶ್ರೀ ಗುರುರಾಜ್ ಭಟ್ ಕೊಳ್ಳಲಗಿರಿ ಇವರ ಸಹಕಾರದಲ್ಲಿ ನಡೆಯಿತು. ಬೆಳಗ್ಗೆ 7 ಗಂಟೆಯಿಂದ ಪ್ರತಿಷ್ಠಾ ಹೋಮ, ಬೆಳಗ್ಗೆ 10:14ರಿಂದ ಒದಗುವ ಮಿಥುನ ಲಗ್ನ ಸಮೂಹದಲ್ಲಿ ನಾಗ ಬ್ರಹ್ಮದೇವರ ಪುನಃ ಪ್ರತಿಷ್ಠಾಪನೆ, ತಿಲ ಹೋಮ, ಕುಷ್ಪಾಂಡ ಹೋಮ, ಪೌಮಾನ ಸೂಕ್ತ ಹೋಮ, ನಾಗಬ್ರಹ್ಮದೇವರಿಗೆ ಸ್ನಾಪನ ಕಲಶ ಪ್ರತಿಷ್ಠೆ, ಪ್ರಧಾನ ಹೋಮಗಳು, ಸರ್ಪ ಪ್ರಾಯಶ್ಚಿತ ರೂಪ ಆಶ್ಲೇಷ ಬಲಿ, ಕಲಶಾಭಿಷೇಕ, ಪ್ರಸನ್ನ ಪೂಜೆಯ ವಟು ಆರಾಧನೆ, ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಿತು. ಮಧ್ಯಾಹ್ನ 12 ಗಂಟೆಗೆ ಅಭಿಜಿತ್ ಲಗ್ನ ಸಮುಹೂರ್ತದಲ್ಲಿ ವೀರಭದ್ರ ದೇವರಿಗೆ ಬ್ರಹ್ಮಕುಂಭಾಭಿಷೇಕ, ಪ್ರಸನ್ನ ಪೂಜೆ ಹಾಗೂ ಮಧ್ಯಾಹ್ನ 1ರಿಂದ ಮಹಾ ಅನ್ನಸಂತರ್ಪಣೆ ನಡೆಯಿತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಕೋಶಾಧಿಕಾರಿ ಇರ್ಮಾಡಿ ಡಾಕ್ಟರ್ ಜೀವನ್ ಪ್ರಕಾಶ್ ಶೆಟ್ಟಿ, ಕಾರ್ಯದರ್ಶಿ ಕೆ ತಿಮ್ಮಪ್ಪ ಹೆಗ್ಡೆ, ಅಧ್ಯಕ್ಷರಾದಂತಹ ಜಯಪ್ರಸಾದ್ ಶೆಟ್ಟಿ, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿ ರಕ್ಷಿತ್ ಶೆಟ್ಟಿ, ಕಾರ್ಯದರ್ಶಿ ಸುರೇಶ್ ಬಿ ಶೆಟ್ಟಿ, ಅಧ್ಯಕ್ಷರಾದಂತಹ ಎಚ್ ನಾಗರಾಜ್ ಹೆಗ್ಡೆ, ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ವಿಶೇಷವಾದ ಕಣ್ಣಿಗೆ ತೋಜು ನಂಚಿನ ದೇವರು ಎಂದು ಬಂಡ ಕಲಿಯುಗಡು ಪೆತ್ತಿನಪ್ಪೆ ಎಂದು ಮುಂಟ ನಾಗದೇವರಿಗೆ ಅಂಚಿತ್ತಿ ನಾಗದೇವರನ್ನ ಸಾನ್ನಿಧ್ಯಕ್ಕೆ ಹಿತಾದಿರದು ಪಂಚಾಮೃತ ಅಭಿಷೇಕ ಪ್ರಸನ್ನ ಪೂಜೆ ಅಂಚನ ಪ್ರತಿಷ್ಠೆಗೆ ದಾದ ಮಾತ ವಿಧಿವಿಧಾನ ಬೋಡು ಏಕೆ ಮಾತ ತಂತ್ರಗಳ ಮೂಲಕ ನಮ್ಮ ದೇವರಿಗೆ ಸಮರ್ಪಣೆ ಮುಂದ ಪ್ರಸನ್ನ ಕಾಲ ದೇವರಿಗೆ ಮಾತವೆಲ್ಲ ಕೊರೆದು ದೇವರೊಡಗೆ Thank you.